ರಾಜ್ಯೋತ್ಸವ ನಿಮಿತ್ತ ತಾಲೂಕು ಆಡಳಿತದಿಂದ ಗೀತ ಗಾಯನ ಕಾರ್ಯಕ್ರಮ ಕನ್ನಡಕ್ಕಾಗಿ ನಾನು ಅಭಿಯಾನ ನವೆಂಬರ್ 1 ರಂದು ನಡೆಯುವ ಕರ್ನಾಟಕ ರಾಜ್ಯೋತ್ಸವ ನಿಮಿತ್ತ ಕಾಗವಾಡ ತಾಲೂಕು ಆಡಳಿತ ವತಿಯಿಂದ ಗೀತ ಗಾಯನ ಕಾರ್ಯಕ್ರಮವನ್ನು ಕಾಗವಾಡದ ವಿದ್ಯಾವರ್ಧಕ ಸಮಿತಿ ಮಲ್ಲಿಕಾರ್ಜುನ ವಿದ್ಯಾಲಯದಲ್ಲಿ ನೆರವೇರಿತು ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ತಹಶೀಲ್ದಾರ್ ರಾಜೇಶ್ ಬುರ್ಲಿ ಕರ್ನಾಟಕ ಸರ್ಕಾರದ ಒಂದು ನಿರ್ದೇಶನದ ಮೇರೆಗೆ 2021 ನೇ ಸಾಲಿನ कर्नाटक राज्योत्सव अत्यंत विजृंभण अत्यंत विशेषवा आचरू दिवस राज्यद्य सरकार श्रेष्ठत साधन कुछ डॉक्टर कवेपुरवर पारिश कन्ड टीम डॉक्टर के एस विसारम्मवर योगदर्शी बेकिन हंसलेकर हटिदे कन्ड नाड़ी हट गीते इवत राज्यद्यंत वे टाइमे मे निर्देशन नावत दिवस एल कन्नड संघटन ग्राम प्रमुख अधिकारी मित्र कूड़ी तालूकाड़ दिवस मल्लिकार्जुन हाईस्कूल कार्यक्रम आयोजन कार्यक्रम भाग कार्यक्रम यशस्वी नडसकोंडिद्दारे ಸಾಲಿನ ರಾಜ್ಯೋತ್ಸವದ ನಿಮಿತ್ತ ಕರ್ನಾಟಕದಲ್ಲಿ ಏಕಕಾಲಕ್ಕೆ ಮೂರು ಕನ್ನಡದ ಹೆಸರಾಂತ ಮೂರು ಗೀತೆಗಳನ್ನು ರಾಜ್ಯದಂತ ಹಾಡುವುದರ ಮೂಲಕ ಕನ್ನಡ ಮಾತನಾಡಲು ಪ್ರೇರೇಪಿಸುವುದು ಕನ್ನಡ ಭಾವೈಕ್ಯತೆ ಸಾರುವುದು ಮತ್ತು ಆಡುವ ಮಾತು ಕನ್ನಡದಲ್ಲಿ ಇರಬೇಕು ಕನ್ನಡವನ್ನೇ ಬಳಸುವುದು ಎಂದು ಕುಟುಂಬದ ಸದಸ್ಯರು ಎಲ್ಲರೂ ಪ್ರತಿಜ್ಞೆ ಮಾಡುವುದಾಗಿದೆ ಎಂದರು ನಂತರ ಶ್ರೀಮತಿ ರಾಜಶ್ರೀ ವಿಟೇಕರ್ ಹಾಡುಗಳನ್ನು ಹಾಡುವುದರ ಜೊತೆಗೆ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಂದ ಈ ಮೂರು ಹಾಡುಗಳನ್ನು ಹಾಡಿ ಕನ್ನಡದ ಗೀತ ಗಾಯನ ಕಾರ್ಯಕ್ರಮಕ್ಕೆ ಮೆರಗು ತಂದರು ಈ ವೇಳೆ ಕಾಗವಾಡ ತಹಶೀಲ್ದಾರ್ ರಾಜೇಶ್ ಬುರ್ಲಿ ತಾಲೂಕಾ ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿ ವೀರನ್ಗೌಡ ಯಗನ್ಗೌಡರ್ ಕ್ಷೇತ್ರ ಶಿಕ್ಷಣಾಧಿಕಾರಿ ಮಲ್ಲಪ್ಪ ಮುಂಜೆ ಸಿಡಿಪಿಒ ಸಂಜಯ್ ಕುಮಾರ್ ಸದಲ್ಗೆ ತಾಲೂಕಾ ಕೃಷಿ ಅಧಿಕಾರಿ ಬಿರಾದರ್ ಮುಖಂಡರಾದ ಜ್ಯೋತಿ ಕುಮಾರ್ ಪಾಟೀಲ್ ಕರವೆ ಅಧ್ಯಕ್ಷರಾದ ಸಿದ್ದು ಒಡೆಯರ್ ಶಿವಾನಂದ್ ನವನಾಳೆ ಅಸ್ಲಂ ಜಮಾದರ್ ಗಣೇಶ್ ಕೋಳೇಕರ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ಪಂಚ್ ನ್ಯೂಸ್ ಗಾಗಿ ಕಾಗವಾಡದಿಂದ ಸಚಿನ್ ಕಂಬ್ಳೆ